ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನು ಅಂತ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಟಿ ವಿ ಆನ್ ಮಾಡಿದೆ, ನ್ಯೂಸ್ ನೋಡುವಾ ಅಂತ. ಎಂಥ ಖುಷಿ ನ್ಯೂಸ್ ಅಂದರೆ ಫ್ರೆಂಡ್ಸ್, ಹಾಲು ಕುಡಿದಷ್ಟು ಖುಷಿ ಆಯಿತು. ಎನ್ಕೌಂಟ್ರಲ್ಲಿ ಸತ್ತು ಹೋದ್ರು ಅಂತ ಗೊತ್ತಾಯ್ತಲ್ಲ, ಅದು ನಮ್ಮ ಕನ್ನಡದವರೇ ಮಾಡಿದ್ದು ಅಂತ. ಕನ್ನಡದವರು ಆಗಲಿ ಬೇರೆ ಸ್ಟೇಟ್ನವರಾಗಲಿ, ಅಂತೂ ಅಂಥವರಿಗೆ ತೆಗೆದಿದಾರಲ್ಲ, ಅದು ತುಂಬ ಅಂದರೆ ತುಂಬ ಖುಷಿ ವಿಷಯ. ಅದಕ್ಕಿಂತ ಬೇರೆ ಏನು ಖುಷಿ ಆಗಲಿಕ್ಕೆ ವಿಷಯ ಇಲ್ಲ ಅಂತ ಅನಿಸುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ. ಏನಕ್ಕಂದರೆ ಒಂದು ಹುಡುಗಿನ ಜೀವಂತವಾಗಿರುವಾಗಲೇ ಪೆಟ್ರೋಲ್ ಹಾಕಿ ಸುಡೋದು ಅಂದರೆ ಏನು ಮಕ್ಕಳ ಆಟವ ಅಲ್ಲ? ನಾವು ನೋಡಿ, ಈಗ ಅಡುಗೆ ಮನೆಯಲ್ಲಿ ಎಲ್ಲೋ ಕುಕ್ಕರ್ ತಾಗುತ್ತೆ ಅಥವಾ ಚಪಾತಿ ಮಾಡಬೇಕಿದ್ರೆ ತವ ತಾಗುತ್ತೆ, ನಮಗದು ಎಷ್ಟು ಅಂದರೆ ನೋವು. ಒಂದು ಮೂರ್ನಾಲ್ಕು ದಿನ ಅಲ್ಲೇ ಒಂಥರ ನೋವು ಆಗ್ತಾನೆ ಇರುತ್ತೆ, ಒಂಥರ ಸುಟ್ಟದ್ದು ಗಾಯ ಆಗುತ್ತೆ. ಅಂಥದ್ರಲ್ಲಿ ಜೀವ ಇರಬೇಕಿದ್ರೇ ಸುಡೋದು ಅಂದರೆ ಅದರ ಅರ್ಥ ಏನು? ನಮ್ಮ ಸಮಾಜ ಎಷ್ಟು ಕೆಟ್ಟ ಹೋಗಿದೆಯಾ ಅಂತ ಒಂದೊಂದ್ಸತಿ ಅನಿಸೋದುಂಟು. ಭಯನೂ, ಏನಕ್ಕಂದರೆ ಹೊರಗಡೆ ಕತ್ಲಾಯಿತು ಅಂದರೆ ಹೋಗೋಕ್ಕೆ ಭಯ. ನಾನು ಹಾಗೆಲ್ಲ ಹೆದರೋದಿಲ್ಲ, ಆದರೂ ಕೆಲವರಿಗೆ ಇರುತ್ತೆ ಪರಿಸ್ಥಿತಿ ಹಾಗಿರುತ್ತೆ. ರಾತ್ರಿ ಕೆಲಸ ಮಾಡೋರು ಇರ್ತಾರೆ, ನೈಟ್ ಶಿಫ್ಟ್, ಕೆಲವು ಕಡೆ ನೈಟ್ ಶಿಫ್ಟ್ ಇಲ್ಲ ಇವಾಗ ಲೇಡೀಸ್ಗೆ, ಇದ್ರೂ ಅವ್ರು ಕೇರ್ ತೊಗೊಳ್ತಾರೆ ಕಂಪ್ನಿಯವರು. ಅಂದರೆ ಹೀಗೆ ಪಾಪ ಡಾಕ್ಟರ್ಸು, ಜೀವ ಉಳಿಸುವವರು, ಅವರಿಗೆ ಜೀವ ತೆಗಿತಾರೆ ಅಂದರೆ ಎಂತ ಹೇಳೋದು ಮನುಷ್ಯರು. ಯಾವಾಗಲೂ ಹುಡುಗಿರು ಹೊರಗಡೆ ಒಂದು ಫಸ್ಟ್ ಅಂದರೆ ನೈಟ್ ಹೋಗಬೇಕಪ್ಪ, ಲೇಟ್ ಆದರೂ ಪರವಾಗಿಲ್ಲ, ಮನೆಯಿಂದ ಯಾರನ್ನಾದ್ರೂ ಕರೆಸ್ಕೊಳ್ಳಿ, ಫ್ರೆಂಡ್ಸ್ ಅಥವಾ ಯಾರೇ ಆದ್ರೂ. ಒಬ್ಬರೇ ಅಂತೂ ಹೋಗಕ್ಕೆ ಹೋಗಬೇಡಿ, ಅದನ್ನು ನಿರ್ಜನ ಪ್ರದೇಶ ಇದ್ದರೆ ಹೋಗಲೇಬಾರ್ದು. ಇದು ತುಂಬ ಸೂಕ್ಷ್ಮ ವಿಚಾರ ಫ್ರೆಂಡ್ಸ್. ಏನಕ್ಕಂದರೆ ನಾವು ಓಪನಾಗಿ ಮಾತಾಡೋಕ್ಕೂ ಕಷ್ಟನೇ ಇದ್ರ ಬಗ್ಗೆ. ಮತ್ತೊಂದೇನಂದರೆ ಯಾರು ಒಬ್ಬರೇ ಹೋಗ್ಲಿಕ್ಕಿಲ್ಲ, ಏನಕ್ಕಂದರೆ ನಮ್ಮ ದೇಶ ಇನ್ನೂ ರಾಮರಾಜ್ಯ ಆಗಲಿಲ್ಲ ಒಬ್ಬರೇ ತಿರುಗುವಷ್ಟು ಹುಡುಗಿರು. ಅದನ್ನು ಅಂಥ ನಿರ್ಜನ ಪ್ರದೇಶದಲ್ಲಿ ಹೋಗೋದಂದ್ರೆ ಸ್ವಲ್ಪ ಕಷ್ಟನೇ. ಮತ್ತು ಏನೇ ಆಗಲಿ ಫ್ರೆಂಡ್ಸ್, ನಾವು ನಮ್ಮ ಸೇಫ್ಟಿ ನೋಡ್ಕೋಬೇಕು. ನಮ್ಮ ಪಾಕೆಟಲ್ಲಿ, ಪರ್ಸಲ್ಲಿ ಚಾಕು ಅಂಥದ್ದೇನಾದರೂ ಶಾರ್ಪ್ ವಸ್ತು ಇಟ್ಕೋಬೇಕು, ಅದು ಇಂಪಾರ್ಟೆಂಟ್. ಏನಕ್ಕಂದ್ರೆ ನಾನಿವಾಗ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗ್ತಾ ಇದ್ದೇನೆ, ನಾನು ಹೋಗಬೇಕಾದ್ರೆ ರೋಡಲ್ಲಿ ಅಕ್ಕಪಕ್ಕದಲ್ಲಿ ಏನೂ ಇಲ್ಲ, ಅಂದರೆ ಜನ ಇರೋದು ಕಡಿಮೆ ಅಂತ ನನಗೆ ಯಾವಾಗ ಗೊತ್ತಾಗುತ್ತೆ. ಆಗ ನಾವು ಚಾಕುನ ತೆಗೆದು ಪಾಕೆಟಲ್ಲಿ ಇಟ್ಕೋಬೇಕು, ಹಾಕಿದ ತಕ್ಷಣ ಕೈಗೆ ಸಿಗಬೇಕು, ಹಂಗೆ ಇಟ್ಕೋಬೇಕು. ಇವಾಗ ನಾವು ಹೇಳ್ತೇವೆ ಮೊಬೈಲಲ್ಲಿ ಅದು ಆ್ಯಪ್ ಇದು ಆ್ಯಪ್, ಮೊಬೈಲ್ ಆನ್ ಮಾಡೋ ತನಕ ಅಷ್ಟು ಟೈಮ್ ಇರುತ್ತೆ ಅಂತ ನನಗೆ ಅನಿಸೋದಿಲ್ಲ. ಇದೆಲ್ಲ ಹೇಗೆ ಮೆಣಸಿನ ಪುಡಿ, ಇದೆಲ್ಲ ಓಲ್ಡ್ ಟೆಕ್ನಿಕ್. ಮೆಣಸಿನ ಪುಡಿ ಇಟ್ಕೊಳ್ಳೋದಿಲ್ಲ ನಾವು, ಇವಾಗ ಏನು ಪಾಕೆಟಲ್ಲಿ ಇಟ್ಕೊಂಡ್ಬಿಡೋದು ಕೈಗೆ ಸಿಗೋ ಹಾಗೆ. ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಕ್ತಲ್ಲ, ಅದು ಒಳ್ಳೆ ಖುಷಿ ವಿಷಯ. ಯಾರು ಏನು ಅವರ ತಂದೆ ತಾಯಿಗೂ ಪಾಪ ಮಗಳಿಗೆ ಹೀಗಾಯಿತು ಅಂತ ಬೇಜಾರು, ಅವರಿಗೂ ಒಂದು ನ್ಯಾಯ ಸಿಕ್ತು. ಈಗ ನಾವು ನೋಡಿದ್ರೆ ಒಂದು 7-8 ವರ್ಷದ ಹಿಂದೆ ಡೆಲ್ಲಿಯಲ್ಲಿ ಒಂದು ರೇಪ್ ಕೇಸ್ ಆಗಿತ್ತು ಫ್ರೆಂಡ್ಸ್. ಅವ್ರಿಗಿನ್ನೂ ಕೋರ್ಟಲ್ಲಿ ತೊಗೊಂಡೋಗಿ ಇನ್ನು ಡೇಟ್ ಮೇಲೆ ಡೇಟ್ ತೊಗೊಂಡು ಅದೆಲ್ಲ ನಡೀತಾ ಇದೆ. ಅದೆಲ್ಲ ಅವ್ರು ಮಾಡಿದ ಹೌದಾ ಅತ್ಯಾಚಾರ, ಗಲ್ಲಿಗೆ ಹಾಕೋದು, ಮತ್ತೇನಿಲ್ಲ. ಅವರಿಗೇನಾದರೂ ಊಟ ಕೊಟ್ಟು ಜೈಲಲ್ಲಿ, ಅವರಿಗೇನಾದರೂ ರೋಗ ಬಂತು ಅಂದರೆ ಮತ್ತೆ ಹಾಸ್ಪಿಟ್ಲಿಗೆ ತೊಗೊಂಡೋಗಿ, ಇದೆಲ್ಲ ಯಾರಿಗೆ ಬೇಕು? ಇವರೇನು ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಲ್ಲ, ಬೇಡದಿರೋದು ಮಾಡಿಕೊಂಡೇ ಹೋಗಿರೋದು. ಒಬ್ಬರ ಜೀವಕ್ಕೆ ವ್ಯಾಲ್ಯೂ ಇದೆಯಾ ಇಲ್ಲ? ಅದಕ್ಕೋಸ್ಕರ ಲೇಡೀಸ್ ಯಾವಾಗಲೂ ಮೆಣಸಿನ ಪುಡಿ, ಚಾಕು ಇಂಥವೇ ಶಾರ್ಪ್ ಏನಾದರೂ ವಸ್ತು, ಚಾಕು ಅಲ್ಲಂದು ಸ್ಕ್ರೂ ಡ್ರೈವರು, ಏನೋ ಒಂದು ಕೈ ಸರಿಯಾಗಿ ತಾಗಬೇಕು ಅಂಥದ್ದು. ಮತ್ತು ಯಾವಾಗಲೂ ನಿಮಗೆ ಗೊತ್ತಿರಬೇಕು, ಒಬ್ಬ ಮನುಷ್ಯ ನನ್ನ ಮೇಲೆ ಅಟ್ಯಾಕ್ ಮಾಡ್ದ ಅಂದರೆ ಅವನಿಗೆ ಯಾವ ಪಾರ್ಟಲ್ಲಿ ಹೊಡೆದ್ರೆ ನೋವಾಗುತ್ತೆ, ಅಂದರೆ ನೋವು ತಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಮೊದಲು ಮೈಂಡಲ್ಲಿ ಇಟ್ಕೋಬೇಕು. ನಾವು ನಮ್ಮ ಸೇಫ್ಟಿ ಹೇಗೆ ನೋಡ್ಕೋಬೇಕು, ಏನು ಮಾಡಿದ್ರೆ ನಾವು ತಪ್ಪಿಸ್ಕೋಬಹುದು. ಹೌದು, ಇವಾಗ 3-4 ಜನ ಇರ್ತಾರೆ ಅಂದ್ರೂ ಅಷ್ಟೇ, ನಾವು ಧೈರ್ಯ ತೊಗೊಂಡ್ರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳು ಅಷ್ಟೇ ಹೇಳೋದು, ಇವಾಗ ನಾವು ಹಾಕೋ ಬಟ್ಟೆಯಿಂದ ಹಾಗೈತೇನೋ ಹೀಗೈತೇನೋ. ಹೌದು, ಸ್ವಲ್ಪ ಬಟ್ಟೆ ಮೇಲೆ ನಿಗಾ ಇಟ್ಕೊಳ್ಳೋದು ಹೌದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈಗೇನಿದ್ರು ಚಿಕ್ಕ ಚಿಕ್ಕ ಮಕ್ಕಳು, ಅದು ಶಾಲೆಗೆ ಹೋಗ್ತಾನೂ ಇರೋದಿಲ್ಲ, ಅವ್ರ ಮೇಲೂ ಆಗುತ್ತೆ, ಅದಕ್ಕೆ ಅವರ ಹೊಣೆ ಅಂತ ಹೇಳೋದು. ಹಾಗಲ್ಲ, ಸಮಾಜದಲ್ಲಿ ಪರಿಸ್ಥಿತಿನೇ ಹಾಗಾಗಿದೆ. ಮನುಷ್ಯರದು ಮೆಂಟಾಲಿಟಿ ಇದೆಯಲ್ಲ, ಅದು ತುಂಬ ಅಂದರೆ ತುಂಬ ವರ್ಸ್ಟ್ ಆಗ್ತಾ ಇದೆ ಅಂತ ಅನಿಸ್ತದೆ ಒಂದೊಂದು ಸರಿ. ಅದಕ್ಕೋಸ್ಕರ ಮನುಷ್ಯ ನಮ್ಗೆ ಹೇಗೆ ಬೇಕು ಹಾಗಿರೋದು, ನಾವು ಬೇರೆಯವ್ರಿಗೋಸ್ಕರ ಇರೋದಲ್ಲ. ನಿಮಗೆ ಹೇಗೆ ಬೇಕು, ಸಮಾಜಕ್ಕೆ ಸರಿಯಾಗಿರಬೇಕು ಅಷ್ಟೇ ನಾನು. ಮತ್ತೊಂದೇನಂದರೆ ಪೆಪ್ಪರ್ ಸ್ಪ್ರೇ, ಅದನ್ನು ಕೂಡ ಇಟ್ಕೊಳ್ಳಿ, ಅದು ಕೆಲಸಕ್ಕೆ ಬರುತ್ತೆ. ಏನು ಇಂಥ ಇನ್ಸಿಡೆಂಟ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಸ್ಪ್ರೇ ಮಾಡಿಬಿಡೋದು. ಫ್ರೆಂಡ್ಸ್, ಇಂಥ ಕೇಸ್ಗಳಿಗೆ ಇದೇ ಇವಾಗ ಬೆಳಿಗ್ಗೆ ಆಗುತ್ತೆ, ರಾತ್ರಿನೇ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ಪರ್ಟಿಕ್ಯುಲರ್ ಟೈಮ್ ಇರಲ್ಲ. ಸೊ ನಾವು ಯಾವಾಗಲೂ ನಿರ್ಜನ ಪ್ರದೇಶದ ಥರ ಇದೆ ಹೋಗೋದಿದೆ ಅಂತಂದರೆ ಇವೆಲ್ಲ ಇಟ್ಕೊಂಡೇ ಹೋಗಿ.
ಮತ್ತೆ ಎಲ್ಲರೂ ಕೆಟ್ಟವರು ಅಂತ ಅಲ್ಲ ಫ್ರೆಂಡ್ಸ್, ಅದೂ ಇದೆ. ಕೆಲವರು ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ, ಅದು ಇದು ಟಿವಿ ಹಾಗೆ ಇದು ಎಲ್ಲ ನೋಡ್ತಾರೆ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವೆಲ್ಲರನ್ನೂ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟನೇ, ಅದಕ್ಕೋಸ್ಕರ ನಾವು ನಮ್ಮ ಸೇಫ್ಟಿ ಮಾಡ್ಕೊಳ್ಳೋಣ ಅಷ್ಟೇ. ಎಲ್ಲರಿಗೂ ಚೇಂಜ್ ಮಾಡ್ತಾ ಇರೋಕೆ ನಮ್ಮ ಹತ್ರ ಸಾಧ್ಯ ಇಲ್ಲ, ಸೊ ನಮ್ಮ ಸೇಫ್ಟಿನ ನಾವು ನೋಡ್ಕೊಳ್ಳೋಣ. ಅದಕ್ಕೆ ನಿಮ್ಗೆ ಏನೇನು ಬೇಕು ನಿಮ್ಮ ಸೇಫ್ಟಿಗೆ, ಒಂದು ಕೈಗೆ ಇಟ್ಕೋ ಹಾಗೆ ಇಟ್ಕೊಂಡಿರಿ ಅಷ್ಟೇ, ಮತ್ತೇನೂ ಇಲ್ಲ. ಅದೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವ್ರಿಗೆ ನ್ಯಾಯ ಸಿಕ್ತು, ಅವ್ರ ಪೇರೆಂಟ್ಸ್ಗೆ ನ್ಯಾಯ ಸಿಕ್ತು, ಇಷ್ಟೇ ಖುಷಿ ಫ್ರೆಂಡ್ಸ್. ಇವತ್ತಿನ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ನಿಮಗೆ ಏನಾದರೂ ಸ್ವಲ್ಪ ಯೂಸ್ ಆಗಲಿ ಯಾರಿಗಾದ್ರೂ ಅನ್ನೋದಷ್ಟೇ ನನ್ನ ಉದ್ದೇಶ. ಮತ್ತು ಇವಾಗ ಯೂಟ್ಯೂಬಲ್ಲಾಗಲಿ ಎಲ್ಲೇ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರೀತಿ ಟ್ಯುಟೋರಿಯಲು ಅದು ಇದು ಬರ್ತಾ ಇದೆ, ನಮ್ಮನ್ನು ನಾವು ಹೇಗೆ ಸೇಫ್ ಮಾಡ್ಕೊಳ್ಳೋದು, ರಕ್ಷಣೆ ನಮ್ಮನ್ನೇ ಹೇಗೆ ಇದು ಮಾಡ್ಕೊಳ್ಳೋದು ಅಂತ, ಅವನ್ನೆಲ್ಲ ನಾನು ನೋಡಿದೆ. ನೀವು ಕೂಡ ನೋಡಿ, ಯಾವಾಗಲಾದರೂ ಹೆಲ್ಪ್ ಆಗ್ಬೋದು, ಇವತ್ತೇ ನಾಳೆಗೆ ಅಂತ ಅಲ್ಲ, ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು. ಗೊತ್ತಿದ್ದರೆ ಕೆಲವರಿಗೆ ಶೇರ್ ಮಾಡಿ ನೀವು, ಅದು ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಉದ್ದೇಶ ಫ್ರೆಂಡ್ಸ್, ಯಾರಿಗಾದರೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಷ್ಟೇ, ಮತ್ತು ಅವರಿಗೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದಷ್ಟೇ ಆಗಿತ್ತು. ನಮ್ಮ ಥರ ಹೆಣ್ಮಕ್ಕಳೇ, ಅವರಿಗೂ ಸ್ವಲ್ಪ ನಮಗೆ ಮನಸ್ಸಿಗೆ ಬೇಜಾರು, ಏನೇ ಮಾತಾಡೋದು ಅಂತಲೇ ಗೊತ್ತಾಗೋದಿಲ್ಲ ಅವ್ರು ನೋಡಿದ್ರೆ. ನಾವೇನು ಮಾಡೋಕ್ಕಾಗೋದಿಲ್ಲ ಇದಕ್ಕಿಂತ ಜಾಸ್ತಿ. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ, ಹೆದರಬೇಡಿ, ಏನೇ ಆದ್ರೂ ನಾನು ಜಯಿಸ್ತೀನಿ ಅನ್ನೋದು ಒಂದು ಫೀಲಿಂಗ್ ಮನಸ್ಸಲ್ಲಿ ಇರಲಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋ ಉದ್ದೇಶ. ಧನ್ಯವಾದಗಳು.